ಪರಪನಗ್ರಹಾರದಲ್ಲಿ ದರ್ಶನ್ಗೆ ನೀಡಿರುವಂಥ ರಾಜ್ಯಾತಿಥ್ಯ ವಿಚಾರದಲ್ಲಿ ಅದರ ಹಿಂದೆ ಪ್ರಭಾವಿ ಸಚಿವರೊಬ್ಬರ ಕೈವಾಡ ಇದೆ ಅನ್ನುವಂಥದ್ದು ಬಹಳ ಚರ್ಚೆಗೆ ಕೇಳಿ ಬರ್ತಾ ಇತ್ತು ಸೊ ಈ ವಿಚಾರದಲ್ಲಿ ಈಗ ಸಿದ್ದರಾಮಯ್ಯವ್ರು ಗರಂ ಆಗಿದ್ದಾರಂತೆ ಸಚಿವರ ಹೆಸರು ಕೇಳಿ ಬಂದಿದ್ರಿಂದ ಸಚಿವ ನಾಗೇಂದ್ರನಿಗೆ ಏನಾಯ್ತು ನಿನಗೂ ಹಾಗೆ ಆದ್ರೆ ಏನ್ ಮಾಡ್ತೀಯಾ ಅಂತೆಲ್ಲ ಕೇಳಿದ್ದಾರೆ ನಿನ್ನ ಕೈವಾಡ ಇದ್ರೆ ನೀನು ಕೂಡ ಜೈಲಿಗೆ ಹೋಗ್ಬೇಕಾದಿತ್ತು ಅಂತ ಪ್ರಭಾವಿ ಸಚಿವರಿಗೆ ಸಿಎಂ ಸಿದ್ದರಾಮಯ್ಯ ಖಡಕ್ಕಾಗಿ ಎಚ್ಚರಿಕೆಯನ್ನು ತೆಗೆದುಕೊಂಡು ಕ್ಲಾಸ್ ಕೂಡ ತಗೊಂಡಿದ್ದಾರೆ ಇದು ಪಬ್ಲಿಕ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿ ಆ ಸಚಿವರಿಗೆ ಮುಖ್ಯಮಂತ್ರಿಗಳು ತೆಗೆದುಕೊಂಡಂತ ಕ್ಲಾಸ್ನ ಒಂದು ಸಾಂದರ್ಭಿಕ ದೃಶ್ಯ ರೀತಿಯಲ್ಲಿ ಅದನ್ನ ತೋರಿಸ್ತಾ ಇದ್ದೀವಿ ಹೇಗೆ ಆ ಇಬ್ಬರ ನಡುವೆ ಕಾನ್ವರ್ಸೇಷನ್ ಆಯಿತು ಅಂತ ಹೇಳಿ ಅದರ ಮಾತು ಹೀಗಿದೆ ಕೇಳಿಸ್ಕೊಳ್ಳಿ ದರ್ಶನ್ ಜೈಲ್ ಕೇಸಲ್ಲಿ ಸಚಿವರ ಪಾತ್ರ ಇದೆ ಅಂತಿದ್ದಾರೆ ಅದು ನೀನೇ ಅಂತ ಮಾತಾಡ್ತಿದಾರಲ್ಲ ಇಲ್ಲ ಸರ್ ಹಾಗೇನಿಲ್ಲ ನೋಡಪ್ಪ ಇಂಥ ವಿಚಾರಕ್ಕೆ ಹೋಗ್ಬೇಡ ಸಚಿವ ನಾಗೇಂದ್ರಂಗೇನಾಯ್ತು ನಿನಗೂ ಅದೇ ರೀತಿ ಆದರೆ ಏನು ಮಾಡ್ತೀಯಾ ಇಲ್ಲ ಸರ್ ಖಂಡಿತ ನನ್ನದೇನು ಪಾತ್ರ ಇಲ್ಲ ಇದರ ಹಿಂದೆ ನಿನ್ನ ಪಾತ್ರ ಇದ್ರೆ ನಾಗೇಂದ್ರ ಹೋದಂತೆ ನೀನು ಹೋಗ್ಬೋದು ಇಲ್ಲ ಸರ್ ನನಗೂ ಅದಕ್ಕೂ ಯಾವುದೇ ಸಂಬಂಧನೇ ಇಲ್ಲ ಸುಮ್ಮನೆ ಯಾರ್ಯಾರೋ ಏನೇನೋ ಮಾತಾಡ್ತಿದ್ದಾರೆ ನಿನ್ನ ಪಾತ್ರ ಇದೆಯೋ ಇಲ್ಲವೋ ಗೊತ್ತಿಲ್ಲ ಆದರೆ ಒಂದು ಹೇಳ್ತೀನಿ ಇಂಥವರ ಸಾಹಸ ಮಾಡಿದ್ರೆ ನಾಗೇಂದ್ರನಗಾದಂತೆ ಆಗ್ಬಹುದು ಹುಷಾರಾಗಿರು ಖಂಡಿತ ಸರ್ ನಾನು ಅವನ ವಿಚಾರದಲ್ಲಿ ಯಾವುದಕ್ಕೂ ಹೋಗಿಲ್ಲ ಹೋಗುವುದೂ ಇಲ್ಲ ದರ್ಶನ್ ಜೈಲ್ ಕೇಸಲ್ಲಿ ಸಚಿವರ ಪಾತ್ರ ಇದೆ ಅಂತಿದ್ದಾರೆ ಅದು ನೀನೇ ಅಂತ ಮಾತಾಡ್ತಿದ್ದಾರಲ್ಲಯ್ಯ ಇಲ್ಲ ಸರ್ ಹಾಗೇನಿಲ್ಲ ನೋಡಪ್ಪ ಇಂಥ ವಿಚಾರಕ್ಕೆ ಹೋಗ್ಬೇಡ ಸಚಿವ ಏನಾಯ್ತು ನಿನಗೂ ಅದೇ ರೀತಿಯಾದರೆ ಏನ್ ಮಾಡ್ತೀಯ ಇಲ್ಲ ಸರ್ ಖಂಡಿತ ನನ್ನದೇನು ಪಾತ್ರ ಇಲ್ಲ ಇದರ ಹಿಂದೆ ನಿನ್ನ ಪಾತ್ರ ಇದ್ರೆ ನಾಗೇಂದ್ರ ಹೋದಂತೆ ನೀನು ಹೋಗ್ಬಹುದು ಇಲ್ಲ ಸರ್ ನನಗೂ ಅದಕ್ಕೂ ಯಾವುದೇ ಸಂಬಂಧನೇ ಇಲ್ಲ ಸುಮ್ಮನೆ ಯಾರ್ಯಾರೋ ಏನೇನೋ ಮಾತಾಡ್ತಿದ್ದಾರೆ ನಿನ್ನ ಪಾತ್ರ ಇದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ಒಂದು ಹೇಳ್ತೀನಿ ಇಂಥವರ ಸಾಹಸ ಮಾಡಿದ್ರೆ ನಾಗೇಂದ್ರಗಾದಂತೆ ಆಗ್ಬಹುದು ಹುಷಾರಾಗಿರು ಖಂಡಿತ ಸರ್ ನಾನು ಅವನ ವಿಚಾರದಲ್ಲಿ ಯಾವುದಕ್ಕೂ ಹೋಗಿಲ್ಲ ಹೋಗುವುದೂ ಇಲ್ಲ ದರ್ಶ ಸೊ ಮುಖ್ಯಮಂತ್ರಿಗಳಿಗೆ ಆ ಸಚಿವರು ಯಾರು ಅನ್ನುವಂಥ ಹೆಸರು ಕೂಡ ಗೊತ್ತಾಗಿದೆ ಅವ್ರನ್ನ ಕರೆಸಿ ಹೇಳಿದ್ದಾರೆ ಅನ್ನುವಂಥದ್ದಾದರೆ ತನಿಖೆಗೂ ಕೂಡ ಒಳಪಡಿಸ್ಬೇಕಾಗತ್ತೆ ಅಲ್ವಾ ಮೇಜರ್ ಪಾಯಿಂಟ್ ಅಲ್ವಾ ಅವ್ರನ್ನ ತನಿಖೆಗೂ ಕೂಡ ಒಳಪಡಿಸ್ಬೇಕಾಗತ್ತೆ ಈಗ ಬರಪ್ಪನ ಅಗ್ರಹಾರದಲ್ಲಿ ತಂಡಗಳನ್ನು ಏನು ರಚನೆ ಮಾಡಿದರೆ ಅವರು ಇವರನ್ನು ಕೂಡ ವಿಚಾರಣೆಗೆ ಒಳಪಡಿಸ್ಬೇಕಾಗತ್ತೆ ಇವರನ್ನು ಕೇಳಬೇಕಾಗತ್ತೆ ಮೌಖಿಕ ಆದೇಶದ ಮೂಲಕವಾಗಿ ಇರುತ್ತೆ ಇವೆಲ್ಲ ಲಿಖಿತವಾಗಿರೋದಿಲ್ಲ ಹಾಗಾಗಿನೇ ಎಸ್ಕೇಪ್ ಆಗೋದು ಇವರೆಲ್ಲ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಇಂದ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಸುಖೇಶ್ ಮುಖ್ಯಮಂತ್ರಿಗಳ ಗಮನಕ್ಕೆ ಇದೆಲ್ಲ ಇದ್ದೇ ಸಚಿವರು ಈ ರೀತಿ ಮಾಡ್ತಾರೆ ಅಂತೇನಿಲ್ಲ ಇವರು ಯಾವುದೋ ಋಣವನ್ನ ಸಂದಾಯ ಮಾಡಕ್ಕೆ ಇನ್ಯಾವುದೋ ಸಂದರ್ಭದಲ್ಲಿ ನಮಗೆ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಹಲವರು ಹಲವು ರೀತಿಯಾಗಿ ಸಹಾಯಕ್ಕೆ ಮುಂದಾಗುವಂಥದ್ದಿದೆ ಇದೆ ಏನ್ ಮೆಸೇಜ್ ಅನ್ನ ಮುಖ್ಯಮಂತ್ರಿಗಳು ಕೊಡ್ತಾ ಇದ್ದಾರೆ ಈ ರೀತಿಯಾಗಿ ಖಡಕ್ ಎಚ್ಚರಿಕೆಯನ್ನು ಕೊಡುವ ಮೂಲಕವಾಗಿ ಅರುಣ್ ಮುಖ್ಯಮಂತ್ರಿಗಳು ಮಾತನಾಡಿರುವಂತಹ ಸಚಿವರ ವಿಚಾರದಲ್ಲಿ ಸಚಿವ ನೀನ್ ಮಾಡಿ ಹೀಗೆ ಮಾಡಿದ್ಯಾ ನೀನು ನಿನ್ನಿಂದನೇ ಆಗಿದೆ ಅನ್ನುವಂಥ ಮಾತನ್ನ ಮುಖ್ಯಮಂತ್ರಿಗಳು ಹೇಳಿಲ್ಲ ಆದ್ರೆ ನಿನ್ನ ಹೆಸರು ಕೇಳಿ ಬರ್ತಿದ್ಯಲ್ಲ ಆ ರೀತಿ ಎಲ್ಲ ಮಾಡ್ಕೊಳಕ್ಕೆ ಹೋಗಬೇಡ ಹಾಗೇನಾದ್ರೂ ನಿನ್ ಈ ಪ್ರಭಾವ ಇದ್ರೆ ನಾಗೇಂದ್ರಂಗೆ ಏನಾಯಿತು ಗೊತ್ತಲ್ವಾ ಅನ್ನುವಂಥ ಎಚ್ಚರಿಕೆಯನ್ನು ಮುಖ್ಯಮಂತ್ರಿಗಳು ಆ ಪ್ರಭಾವಿ ಸಚಿವರಿಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಯಾಕಂದರೆ ದರ್ಶನ್ ಐಷಾರಾಮಿ ಜೀವನ ಏನಿತ್ತು ಜೈಲಿನಲ್ಲಿ ಆ ಜೈಲಿನಲ್ಲಿ ನಡೆಸಿದಂಥ ಐಷಾರಾಮಿ ಜೀವನ ವಿಡಿಯೋ ಕಾಲು ಫೋಟೋಗಳೆಲ್ಲ ವೈರಲ್ ಆದ ನಂತರದಲ್ಲಿ ಒಬ್ಬ ಪ್ರಭಾವಿ ಸಚಿವರು ಇದರ ಹಿಂದೆ ಇದ್ದರೆ ಅವರ ಒಂದು ಅಣತಿಯ ಮೇರೆಗೆ ಮೌಖಿಕ ಆದೇಶದ ಮೇರೆಗೆ ಈ ಕೆಲವೊಂದು ವ್ಯವಸ್ಥೆಗಳಾಗಿತ್ತು ಅನ್ನುವಂಥ ವದಂತಿಗಳು ಹಬ್ಬಿತ್ತು ಮಾತುಗಳು ಕೂಡ ಕೇಳಿಬಂದಿತ್ತು ಸಹಜವಾಗಿಯೇ ಯಾರಿರ್ಬಹುದು ಅನ್ನುವಂಥ ಚರ್ಚೆಗಳ ಸಂದರ್ಭದಲ್ಲಿ ಒಬ್ಬ ಸಚಿವರ ಬಗ್ಗೆ ಅನುಮಾನ ಮೂಡಿದ ಕಾರಣಕ್ಕಾಗಿ ಅವರನ್ನು ಕರೆಸಿದ ಸಂದರ್ಭದಲ್ಲಿ ಈ ಮಾತನ್ನು ಮುಖ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ಅನ್ನುವಂಥದ್ದು ಆದರೆ ಸಚಿವರು ಸಮರ್ಥನೆ ಕೂಡ ನಾನು ಯಾವ ಕಾರಣಕ್ಕೂ ಕೂಡ ಅಂಥದಲ್ಲಿ ಪಾತ್ರ ವಹಿಸಿಲ್ಲ ನಾನು ಯಾವುದೇ ಪಾತ್ರ ಇಲ್ಲ ಅನ್ನುವಂಥ ಸಮರ್ಥೆಯನ್ನು ಕೂಡ ಸಚಿವರು ಕೊಟ್ಟಿದ್ದಾರೆ ಅನ್ನುವಂಥದ್ದು ಆಗಿದ್ದು ಕೂಡ ಮುಖ್ಯಮಂತ್ರಿಗಳು ಹೇಳಿ ಸ್ಪಷ್ಟ ಹಿಂದೆ ಅಧಿಕಾರಿಗಳೇ ಎಲ್ಲವನ್ನು ಮಾಡಿದ್ರು ಅಂತ ಅಂತ ಇದ್ದಂಥ ನಾಗೇಂದ್ರ ಅವರ ಕೇಸಲ್ಲೂ ಏನಾಯಿತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮದ ವಿಚಾರದಲ್ಲಿ ಹಾಗೆ ಇಲ್ಲೂ ಕೂಡ ಆ ರೀತಿಯ ತನಿಖೆಗಳೆಲ್ಲ ನಡೆದಾಗ ಏನಾದರೂ ಪಾತ್ರ ಇದೆ ಅನ್ನೋದು ಗೊತ್ತಾದರೆ ಸಹಜವಾಗಿಯೇ ಅದೇ ರೀತಿಯ ಸಮಸ್ಯೆಗಳು ಎದುರಾಗಬಹುದು ಎಚ್ಚರಿಕೆಯಿಂದ ಇರಿ ಅಂಥ ವಿಚಾರಗಳಿಗೆ ಅಂಥ ಸಹವಾಸ ಮಾಡಲಿಕ್ಕೆ ಯಾರು ಹೋಗಬೇಡಿ ಅನ್ನುವಂಥ ಸೂಚನೆಯನ್ನು ಆ ಸಚಿವರು ಕೂಡ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ ಅರುಣ್ ಓಕೆ ಬಟ್ ಈ ಮೌಖಿಕ ಆದೇಶದ ಮೂಲಕವಾಗಿ ಕೊಟ್ಟಿರುತ್ತಾರೆ ಮೆಸೇಜ್ಗಳನ್ನ ಅಧಿಕಾರಿಗಳಿಗೆ ಬಟ್ ಇವರನ್ನು ವಿಚಾರಣೆಗೆ ಒಳಪಡಿಸೋದು ಡೌಟ್ ಅಂತ ಕಾಣಿಸುತ್ತೆ ಅಲ್ವಾ ಸುಕೇಶ್ ಅಥವಾ ರಕ್ಷಣೆಯನ್ನ ಸರ್ಕಾರವೇ ಮಾಡುತ್ತಾ ಇವರನ್ನ ಅರುಣ್ ಒಂದು ವಿಚಾರ ಸ್ಪಷ್ಟ ಇದೇ ಸಚಿವರು ಹೀಗೆ ಹೇಳಿದ್ದಾರೆ ಅಂತ ಇದುವರೆಗೂ ಕೂಡ ಯಾರು ಹೇಳಿಲ್ಲ ಆದ್ರೆ ಆ ರೀತಿಯ ವಿಚಾರಗಳು ಹೊರಬಂದಾಗ ಚರ್ಚೆಗಳಾದಾಗ ವದಂತಿಗಳು ಹಬ್ಬದಾಗ ಯಾರಿರಬಹುದು ಅನ್ನುವಂಥ ಗುಮಾನಿಗಳು ವ್ಯಕ್ತವಾಗಿತ್ತು ಅದೇ ಕಾರಣಕ್ಕೆ ಮುಖ್ಯಮಂತ್ರಿಗಳು ಒಬ್ಬರು ಸಚಿವರನ್ನ ಕರೆದು ಮಾತನಾಡಿದ್ದಾರೆ ಅನ್ನೋದು ಬಿಟ್ಟರೆ ನೀನು ಹೋಗಿದ್ಯಾ ನಿನ್ನ ಪಾತ್ರ ಇದೆ ನನಗದು ಗೊತ್ತಿದೆ ಅನ್ನುವಂಥ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿಲ್ಲ ಮುಖ್ಯಮಂತ್ರಿಗಳು ಹೇಳಿರುವಂಥದ್ದು ನೀವು ನಿನ್ನ ಹೆಸರು ಅದರಲ್ಲಿ ಕೇಳಿ ಬರ್ತಾ ಇರೋದ್ರಿಂದ ಅಂತಹ ಸಹವಾಸಗಳು ಬೇಡ ನಿಮಗೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಜೊತೆಗೆ ಹಾಗೇನಾದರೂ ಮುಖ್ಯಮಂತ್ರಿಗಳಿಗೆ ಖಚಿತವಾದ ಮಾಹಿತಿ ಇವರೇ ಹೀಗೆ ಹೇಳಿದರು ಅಂತ ಗೊತ್ತಾದರೆ ತನಿಖೆಯ ಹಂತದಲ್ಲಿ ಮುಂದೆ ಅಥವಾ ಅಧಿಕಾರಿಗಳ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಅಧಿಕಾರಿಗಳೇನಾದರೂ ಸಚಿವರ ಹೆಸರನ್ನು ಬಾಯ್ಬಿಟ್ಟು ಹೀಗೇ ಆಗಿತ್ತು ಅಂತ ಏನಾದರೂ ಹೇಳಿದ್ರೆ ಸಹಜವಾಗಿ ಅವಾಗ ತನಿಖೆ ನಡೆಸಲೇಬೇಕಾಗುತ್ತೆ ಯಾಕಂದ್ರೆ ನಾಗೇಂದ್ರ ಪ್ರಕರಣಕ್ಕೆ ಯಾಕೆ ಹೋಲಿಕೆ ಆಯ್ತಿದ್ದು ಅಂದರೆ ನಾಗೇಂದ್ರ ಈ ವಿಚಾರವೇ ನನಗೆ ಗೊತ್ತಿಲ್ಲ ಅಧಿಕಾರಿಗಳ ಮಟ್ಟದಲ್ಲಿ ಏನು ಮಾಡಿದ್ರು ಮುಲಾಜಿಲ್ಲದೆ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿಕೆ ಕೊಟ್ಟ ನಂತರದಲ್ಲಿ ಅವ್ರು ರಾಜೀನಾಮೆ ಕೊಟ್ಟಂತದ್ದು ಅವ್ರನ್ನ ಇಡೀ ಕಸ್ಟಡಿಗೆ ಪಡೆದಂಥದ್ದು ಏನೇನು ಬೆಳವಣಿಗೆ ಆಯ್ತು ಅನ್ನುವಂಥದ್ದು ಹಾಗೆ ತನಿಖೆಯ ಭಾಗವಾಗಿ ಸಚಿವರ ಪಾತ್ರ ಇದೆ ಅನ್ನುವಂಥದ್ದು ಏನಾದರೂ ಖಚಿತವಾದ್ರೆ ಸಹಜವಾಗಿ ಅವರಿಗೂ ನೋಟಿಸ್ ಕೊಡಬಹುದು ಅದು ಮುಂದಿನ ಹಂತನೆ ಬೇರೆ ಬೇರೆ ಬೆಳವಣಿಗೆ ಕಾರಣವಾಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಹೇಳದಂತೆ ಕಾಣಿಸ್ತಾ ಇದೆ ಅರುಣ್